ಹಲೋ, ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಯೋಗಕ್ಷೇಮ ಕೇಳಿ ತುಂಬ ದಿನ ಆಗೋಯ್ತು. ನಾನು ನಂಬರಿ ನಂದೇ ಆಗ್ತಾಯಿದ್ದೀನಿ. ಸೊ ಎನಿವೇಸ್, ಇವತ್ತಿನ ಲಾಗಲ್ಲಿ ನನ್ನ ಕಾರು ಎರಡೆರಡು ಕಡೆ ಪೂಜೆ ಮಾಡಿರೋಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೂ ಮುಂದೆ ನೋಡಿ, ಇಲ್ಲಿ ಸೈಕಲ್ ಹೊಡಿತಾ ಇದ್ದೀನಿ. ಸೈಕಲ್ ಹೊಡಿಯೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ, ನಿಮಗೆ ಗೊತ್ತಿದೆ. ಸೊ ಮಾರ್ನಿಂಗ್ ಸೈಕಲ್ ಹೊಡಿಯೋದು ತುಂಬ ಆರೋಗ್ಯಕ್ಕೆ ಹೆಲ್ದಿ. ಸೊ ಹಾಗಾಗಿ ನಮ್ಮ ಪಕ್ಕದ ಮನೆಯದು ಹೊಸ ಗಾಡಿ ಬಂದಿದೆ, ಹಾಗೆ ಹೊಡಿತಾ ಇದ್ದೀನಿ. ಸೊ ಎನಿವೇಸ್, ಬನ್ನಿ ಹೋಗೋಣ. ಫಸ್ಟು ಕುಶಲ್ ನಗರಲ್ಲಿ ಗಣಪತಿ ದೇವಸ್ಥಾನ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪೂಜೆ ಹೇಗೆ ನಡೆಯುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಹೋಗದ ಬಸ್ಗೆ ಇನ್ನೊಂದು ಬಸ್ ಸೆಕೆನೆ. ಅಲ್ಲ, ಅಲ್ಲಿ ಹೋಗಿ ಮಾಡ್ತೀನಿ. ಇಲ್ಲೂ ಕೂಡ ತುಂತುರು ಮಳೆ ಇದೆ, ಆದರೂ ದೇವಸ್ಥಾನ ಪೂಜೆ ಕಾರು ಫ್ಯಾಮಿಲಿಯವ್ರು ಇಷ್ಟು ಜನ ಅವ್ರೆ ಅಂತಾನೆ ಹಿಡಿದಿಲ್ಲ. ನಾನು ಅವರೆಲ್ಲ ಮೇಲೆ ಹೋಗಿ ಧ್ರುವ ಎಲ್ಲ ಮಾಮ ಚಿನ್ನೋ ಮಾಡ್ಕೊಡ್ತಾ ಇದ್ದಾರೆ. ತುಂತುರು ಮಳೆ ಹನಿ ಕುಶಾಲನಗರ ಸರ್ಕಲ್ಲೇ ಗೊತ್ತಿರ್ಬೋದು, ನೋಡಿರ್ತೀರ ಅಲ್ಲಿ ಗಣಪತಿ ದೇವಸ್ಥಾನ. ಈ ಕಡೆಗೆ ಬಂದು
ಹೋಗಿಸ್ಕೋ. ಫುಲ್ ಝುಮ್ಮಿ ಬಂದ್ಬಿಟ್ರೆ ಸಾಕು. ನಿಂತ್ಕೊಳ್ಳಿ, ಒಂದು ಫೋಟೋ ಹೊಡಿತಾನೆ. ಎಲ್ಲ ಹಿಡಿಬೇಕಣ್ಣ, ನಿಮ್ಗೆ ಹಿಡಿಯಕ್ ಬರಲ್ಲ ನಿಮ್ಗೆ. ಫೋಟೋ ತಾನೆ, ವಿಡಿಯೋನಾ? ಪೂಜೆ ಎಲ್ಲ ಮುಗಿಸಿ ಈಗ ಫೋಟೋಶೂಟ್ ಮಾಡ್ಕೋತಾ ಇದ್ದೀವಿ. ಸೊ ಇದಾದಮೇಲೆ ಊಟ ನೆಕ್ಸ್ಟ್. ಎಸ್, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ಎಲ್ಲರೂ. ಪೂಜೆ ಎಲ್ಲ ಮುಗಿಸಿ ಬಂದು ಹೋಟೆಲಲ್ಲಿ ಬ್ಯಾಟಿಂಗ್ ನಡೀತಾ ಇದೆ. ಅದೇ ನಮ್ ಜೊತೆ ಇದ್ದಾರ ಹುಡುಗ ಸುನಿ ಅಂದ್ಬಿಟ್ಟು ಒಳಗಡೆ ಊಟ ಅದೇನೆಲ್ಲ ಬಡಿಸ್ತಾರೆ. ಈ ಮಳೆ ಸಮಯಕ್ಕೂ ಅದಕ್ಕೂ ಗಾಡಿ ಆಚೆಗೆ ತೆಗೆದ್ರೆ ಫುಲ್ ಗಲೀಜಾಗ್ತೈತೆ. ಏನು ಎಷ್ಟು ಬಾರಿ ತೊಳೆದ್ರೂ ಅಷ್ಟೇ, ಒಂದು ರೌಂಡ್ ಹೋಗಿ ಬಂದರೆ ಫುಲ್ ಗಲೀಜಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮಣ್ಣ ಗಾಡಿ ಹಾಗೆ ಸ್ವಲ್ಪ ಲೈಟಾಗಿ ವಾಶ್ ಮಾಡ್ಕೋತಾ ಇದ್ದಾರೆ. ಈಗ ಹೊರಡಬೇಕು, ಹೊರಡ್ತೀವಿ ಇವಾಗ ಜಸ್ಟ್. ಸೊ ಕುಶಲನಗರ ಆದ ನಂತರ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ನಮ್ಮದು ಮನೆ ದೇವರು. ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೀವಿ ಇವಾಗ. ಜಸ್ಟ್ ನಮ್ಮ ಮನೆಯಿಂದ ಹೊರಟ್ರೆ ಒಂದು ಒಂದೂವರೆ ಅವರ್ ಹೋಗ್ಬೋದು. ಸೊ ಹೂವಿನಾರ ಇದು ಕೆರೋಡಿ ಬ್ರಿಡ್ಜ್ ತಾನೆ? ಅದೇ ಏನ್ ಗದ್ದೆ ನಾಟಿ ಮಾಡಿರೋ ತರ ಕಾಣ್ತಾ ಒಳ್ಳೆ ಗದ್ದೆಗಳು. ಇಳಿ ಇಳಿ ಬಬ್ಬಿ, ತುಂಬ ಕಡಿದಾದ ಬೆಟ್ಟ ನಮ್ಮ ಮನೆ ದೇವರಿರೋಂಥ ಜಾಗ. ಸೊ ಗಾಡಿ ಹತ್ಸ್ಬಿಟ್ರೆ ಸಾಕು, ಇಂಜಿನ್ ಫುಲ್ ಹೀಟಾಗಿರುತ್ತೆ ನೋಡಿ. ಇದು ಫುಲ್ ಹೀಟಾಗಿದೆ, ಹಿಂಗೆ ಅಡ್ಡಡ್ಡ ಗಾಡಿ ನಿಲ್ಸಿದ್ದೀವಿ. ಏನು ವಿಶೇಷ? ಹಿಂಗೆ ಉದ್ದುದ್ದ ನಿಲ್ಸಿದ್ರೆ ಕಲ್ಲೆಲ್ಲ ಕೊಟ್ಟು ನಿಲ್ಸ್ಬೇಕು, ಅಷ್ಟು ಇದಿದೆ. ಹಾಗಾಗಿ ಇಂಜಿನ್ ಕೂಲ್ ಆಗಬೇಕು.
ಫಸ್ಟ್ ಗೇರಲ್ಲೇ ಹಚ್ಕೊಂಬರ್ಬೇಕು, ಬೇರೆ ಯಾವ ಗೇರು ತಗೊಳ್ಳಲ್ಲ ಇಲ್ಲಿ, ಫಸ್ಟ್ ಗೇರಲ್ಲೇ ಬರಬೇಕಾಗತ್ತೆ. ಸ್ವಲ್ಪ ಎಕ್ಸ್ಪರ್ಟ್ ಇರೋರು ಗಾಡಿ ಓಡಿಸಿದ್ರೆ ಉತ್ತಮ ಇಲ್ಲೆಲ್ಲ ಬಂದಾಗ. ನಡಿ ಹಂಗೆ ತೆಗಿ. ಹಾಂ ಹಾಂ, ಕೈಲಿ ಮುರಿಬೇಕು, ಟೇಸ್ಟು ಕತ್ತರಿಸ್ಬಾರ್ದು, ಕಟ್ ಮಾಡಬಾರ್ದು. ಹ್ಞೂ, ಕೈಯಲ್ಲೇ ಮುರಿಬೇಕು, ಮತ್ತೆ ಕೈಯಲ್ಲಿ ಮುರಿಬೇಕು. ಮೂರು ಪೀಸ್ ಮಾಡಿ ಸಾಕು, ಮೂರ ನಾಲ್ಕು. ಕುಶಾಲ್ ನಗರ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ ಅಲ್ಲಿ, ಆದರೆ ಇಲ್ಲಿ ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ಒಬ್ಬರೇ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲೋ ಬೇರೆ ಕಡೆ ಹೋದಾಗ ಹಂಗೆ ವಿಡಿಯೋ ಮಾಡ್ಕೊಂಬಿಟ್ಟೆ. ಮೇ ಬಿ ಇಲ್ಲೂ ಮಾಡಬಾರ್ದು ಅನ್ನೋ ರೂಲ್ ಇರುತ್ತೆ. ಸೊ ಸಿ ಸಿ ಕ್ಯಾಮ್ರಾಗಳೆಲ್ಲ ಇದ್ದಾವೆ, ಆದರೂ ಮಾಡ್ತಾಯಿದ್ದೀನಿ. ಅರ್ಚಕರು ಒಬ್ಬರೇ ಇರೋದ್ರಿಂದ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಈಸಿಯಾಗಿದೆ. ಫುಲ್ ಗುಡಿ ಒಳಗಡೆ ಹೋಗಿ ಮಾಡ್ಕೋತಾ ಇದ್ದೀನಿ. ಮನೆ ದೇವರಾಗಿರೋದ್ರಿಂದ ನಾವೆಲ್ಲ ಕಡೆ ಓಡಾಡ್ತೀವಿ. ನಮ್ಮ ಇಲ್ಲಿ ಈ ದೇವರು ಎಲ್ಲೆಲ್ಲಿದೆ ಎಲ್ಲ ಓಡಾಡಿ ಮುಟ್ಟಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಇದು ಮೇಲೆ ಕಂಪ್ಲೀಟ್ ಬಂಡೆ ನೋಡಿ, ಮೇಲೆ ಕಾಣ್ತಾ ಇರ್ಬೋದು ನಿಮಗೆ, ಅದು ಫುಲ್ಲು ಕಲ್ಲು. ಸೊ ಅದರ ಕೆಳಗಡೆ ಗುಡಿ ಇರೋವಂಥದ್ದು. ಇದು ಒಡೆದು ಮೂಡಿರೋ ಥರ ಅಂತೇಳಿ ಹೇಳ್ತಾರೆ. ಒಡೆದು ಮೂಡಿ ನೋಡಿ, ಸಿ ಸಿ ಕ್ಯಾಮ್ರಾ ಎಲ್ಲ ಇದೆ. ಒಡೆದು ಮೂಡಿರೋವಂಥ ದೇವರಿದು ಲಕ್ಷ್ಮೀ ರಂಗನಾಥ ಸ್ವಾಮಿ. ಇನ್ನೊಂದೇನು ಅಂತೇಳಿದ್ರೆ, ನಿನ್ನೆ ನಾವು ಮನೆಯಲ್ಲಿ ಚಿಕನ್ ಮಾಡಿದ್ವಿ. ಅದು ನಮ್ಮ ಈ ರಂಗನಾಥ ಸ್ವಾಮಿ ಬಂಟ ಇರುತ್ತಲ್ವ, ಸೊ ದೇವರು ಅದಕ್ಕೆ ನಾನ್ ವೆಜ್ ಇಷ್ಟ ಅಂತೇಳಿ ನಾನ್ ವೆಜ್ ಮಾಡ್ತೀವಿ ಮನೆಯಲ್ಲೇ. ಅದು ಎಡೆ ಬೇರೆ ಸಪ್ರೇಟ್ ಇಡೋವಂಥದ್ದು. ನಮ್ಮ ರಂಗನಾಥ ಸ್ವಾಮಿಗೆ ಅಂದರೆ ಇದಾಗಲ್ಲ, ನಾನ್ ವೆಜ್ ಆಗೋದಿಲ್ಲ. ಸೊ ಇವ್ರಿಗೆ ಏನು ಮಾಡ್ತೀವಿ ಅಂತೇಳಿದ್ರೆ, ಹಣ್ಣು ತುಪ್ಪ ಮಾಡೋವಂಥದ್ದು ಇದು ಎಡೆ. ಅದೇನೆ ಪ್ರಸಾದ, ಬೇರೆ ನಾವು ವೆಜ್ಜಲ್ಲಿ ಏನು ಬೇಕಾದ್ರೂ ಪ್ರಸಾದ ಇಡ್ಬೋದು. ನಾವು ಹಣ್ಣು ತುಪ್ಪವನ್ನು ಇಲ್ಲಿ ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಎಡೆಯನ್ನು ಮಾಡ್ತೀವಿ ಇಲ್ಲಿ. ಮಳೆ ಇರೋದ್ರಿಂದ ಫುಲ್ಲು ಜಾರ್ತಿದೆ ಇಲ್ಲಿ, ಟೈಲ್ಸ್ ಬೇರೆ ಎಲ್ಲ ಹಾಕಿದಾರಲ್ವಾ. ಸೊ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ನಮ್ಮ ಬಬ್ಲು ಬೇರೆ ಆಚೆ ಈಚೆ ಓಡಾಡ್ತಿದ್ದಾಳೆ, ಸೊ ಅವಳನ್ನ ಕೇರ್ ಮಾಡ್ತಾ ಇದ್ದೀವಿ. ನೋಡಿ, ಇದೆಲ್ಲ ಓಡಾಡುವಾಗ ಸ್ವಲ್ಪ ಕಷ್ಟ. ರೆಡಿನಾ? ನಮ್ಮ ಸ್ಟೂಡೆಂಟ. ಹಾಯ್ ಹಾಯ್ ಹಾಯ್. ಹಾ, ಹೇಳ್ತೀನಿ ಒಂದು ನಿಮಿಷ. ಅದಕ್ಕೆ ಎಸ್, ಮೊದಲು ಈಗ ಹಣ್ಣು ತುಪ್ಪವನ್ನು ನಾವು ದೇವರಿಗೆ ಇಟ್ಟು ಪ್ರಸಾದವನ್ನು ಇಟ್ಟು ಇಲ್ಲಿ ಪೂಜೆಯನ್ನು ಮುಗಿಸಿ ಅದಾದ ನಂತರ ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ಇವಾಗ. ಸೊ ಹಾಗಾಗಿ ಇಲ್ಲಿ ಹಣ್ಣು ತುಪ್ಪ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅರ್ಚಕರು. ಅಲ್ಲ ಕೇಳಿ ಗುರುಗಳ, ಹಾರ ತಗೋಬರೋಕ ಓಪನ್ ಮಾಡ್ತೀನಿ, ಹೋಗಿ ಓಪನ್ ಮಾಡ್ತೀಯಾ ಇಲ್ಲೇ.
ಸ್ವಾಮಿಗೆ ಪ್ರಸಾದ ಆದ ನೈವೇದ್ಯ ಆದ ನಂತರ ಮತ್ತೆ ಈಗ ಇಲ್ಲಿ ಕೆಳಗಡೆ ಡೌನ್ಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸ್ಟೆಪ್ಸ್ಗಳು ಇಳಿದು ಬರಬೇಕು. ಸೊ ಇಲ್ಲಿ ಅಲ್ಗೂ ಇಲ್ಗೂ ಗಾಡಿ ನಿಲ್ಲೋದಿಲ್ಲೇ. ಸೊ ಹಾಗಾಗಿ ಈಗ ಗಾಡಿ ಎಲ್ಲ ಮತ್ತೆ ಇಲ್ಲಿಗೆ ಬಂದ ತಕ್ಷಣ ಸ್ವಲ್ಪ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಇದೆಲ್ಲ ಪೂಜೆಯನ್ನು ಮಾಡುವಂಥದ್ದು. ಇವಾಗ ಬಬ್ಲು ಬಬ್ಲು ಯಾರನ್ನ ನೋಡ್ತಿದ್ಯಾ? ಅಕ್ಕಾರ ಬೇಬಿ ಡ್ಯಾನ್ಸ್ ಮಾಡಿ ಎಲ್ಲಿಗೆ ಬಂದಿದ್ದೀವಿ? ಮಾಮಿ ಮಾಡಕ್ಕ ಅನ್ಬಾರ್ದು ಹೇಳು. ಯಾಕೆ ಬಂದಿರೋದು? ಕಾರ್ ಪೂಜೆ ಮಾಡ್ಸಕ್ಕೆ. ಮಾಡು ಜಸ್ಟ್ ಅಂತ ನೋಡಿ. ಈಗ ಬ್ಯಾನೆಟ್ ಓಪನ್ ಮಾಡಿದ್ವಲ್ಲ, ಇನ್ನೂ ಹೀಟ್. ಫಸ್ಟ್ ಗೇರಲ್ಲಿ ಅಪ್ಪತ್ಸಿದ್ವಲ್ಲ ಅವಾಗೆ, ಎಷ್ಟು ಹತ್ರ 2 ಕಿಲೋಮೀಟ್ರ್ ಹತ್ತಿಸ್ಬೇಕು. ಫುಲ್ಲು ಇನ್ನೂ ಹೀಟೆಲ್ಲ ಇದೆ ಗಾಡಿ, ಅಷ್ಟು ತೊಗೊಂಡಿರುತ್ತೆ. ನೀವು ಯಾವಾಗಲೂ ಅಪ್ಪನ್ನ ಹತ್ಸುವಾಗ ಜಾಸ್ತಿ ಫಸ್ಟ್ ಗೇರಲ್ಲಿ ಹತ್ಸಿದ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಆರ್ ಪಿ ಎಮ್ ಜಾಸ್ತಿ ಇಟ್ಕೋಬಾರ್ದು, ಒಂದೇ ರೈಸಿಂಗಲ್ಲಿ ಬರಬೇಕು. ಒಂದು ಫುಲ್ಲು ರೈಸ್ ಮಾಡೋದು ಡೌನ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಒಂದೇ ರೈಸಿಂಗಲ್ಲಿ ಬರಬೇಕು. ಸೊ ಆ ಥರ ಪತ್ಸ್ಬೇಕು, ಫಸ್ಟ್ ಗೇರಲ್ಲಿ ಹತ್ಸುವಂಥ ಅಪ್ಗಳೇನಾರಿದ್ರೆ. ನಮ್ಮ ಕೈ ಮುಗಿ ಬಬ್ಲು ಬನ್ನಿ. ನಿಂಬೆಹಣ್ಣ ಏನೋ ಚೂರು ಮಾವು ಮಾಡಿದ್ರೆ ಸಾಕು ನನ್ನ ಕಡೆ. ಮಂಗಳಾರತಿ ಅಯ್ಯೋ ತಗೋ, ಇವಳಿ ಕೊಟ್ಟಿಲ್ಲ ಅಂತ. ಇನ್ನೊಂದ್ಸಲ ತಗೋ. ಇಲ್ಲ ಹಿಡ್ಗ ಹಾಕಿ, ನೀವು ಕಾಲ್ನಾರ್ಕ್ ಹಾಕಿ, ಬಡ್ಡಿಗೆ ಹಾಕ್ಬಿಡಿ, ಹ್ಞೂ ಅಲ್ಲಿಗೆ ಹಾಕಿ. ಸೊ ಎನಿವೇಸ್, ಪೂಜೆ ನೋಡಿದ್ರಲ್ವಾ ಅಲ್ಲಿ, ಇದು ಬೆಟ್ಟದ ರಂಗನಾಥ ಸ್ವಾಮಿ ಅಲ್ಲಿ ಗಣಪತಿ ದೇವಸ್ಥಾನ ಕುಶಾಲ ನಗರ್. ಆ್ಯಂಡ್ ಎರಡೂ ಕಡೆ ಪೂಜೆಯನ್ನು ಮಾಡೋವಂಥದ್ದು ಮಾಡಿದ್ವಿ. ಆ್ಯಂಡ್ ಸೊ ವಿಡಿಯೋ ನಿಮಗೆ ಹೇಗನ್ನಿಸ್ತು, ಇಷ್ಟ ಆಗಿದೆ ಅನ್ಕೋತೀನಿ. ಎಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೀಪ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.